ಮಾನ್ಯ ಮುಖ್ಯಮಂತ್ರಿಗಳು ಏನೊಂದು ನಿರ್ಧಾರ ಮಾಡಿದ್ದಾರೆ, ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ತೆರಿಗೆಯನ್ನು ಹೆಚ್ಚು ಮಾಡತಕ್ಕಂಥ ಒಂದು ನಿರ್ಧಾರ. ಇದೊಂದು ಜನವಿರೋಧಿ ನಿರ್ಧಾರ. ಇದು ಮುಖ್ಯಮಂತ್ರಿಗಳು ಏಕಾಏಕಿ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ತೆರಿಗೆ ಜಾಸ್ತಿ ಮಾಡತಕ್ಕಂಥ ತೀರ್ಮಾನ ಈ ರಾಜ್ಯದ ಬಡವರ ಮೇಲೆ ಮತ್ತು ಮಧ್ಯಮ ವರ್ಗದ ಜನರಿಗೆ ಒಂದು ದೊಡ್ಡ ತೊಂದರೆಯನ್ನು ಸೃಷ್ಟಿ ಮಾಡಿದೆ, ಅನಾನುಕೂಲ ಸೃಷ್ಟಿ ಮಾಡಿದೆ. ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳು ಈ ಕಠಿಣ ನಿರ್ಧಾರದಿಂದ ಕಾರಣಗಳು ಏನು ಅಂತ ಹುಡುಕ್ತಾ ಹೋದರೆ, ಮೊನ್ನೆ ದಿನ ತಾವು ನೋಡಿದ್ರಿ, ಮುದ್ದೆ ಬಿಹಾಳದ ಶಾಸಕರು, ಕಾಂಗ್ರೆಸ್ ಪಕ್ಷದ ಶಾಸಕರು ನಾಡಗೌಡರೊಂದು ಹೇಳಿಕೆಯನ್ನು ನೀಡಿದ್ದಾರೆ. ಈ ಸರ್ಕಾರ ಬಂದ ಮೇಲೆ ಕಳೆದ ಒಂದು ವರ್ಷದಲ್ಲಿ ನಮಗೆ ಅಭಿವೃದ್ಧಿಗೆ ಅನುದಾನ ಸಿಗ್ತಾ ಇಲ್ಲ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಮೇಲೆ ಒಂದು ವರ್ಷದಲ್ಲಿ ನಮಗೆ ಯಾವುದೇ ರೀತಿ ಅನುದಾನ ಸಿಗ್ತಾ ಇಲ್ಲ, ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ಹಣ ಸಿಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ನಾನು ರಾಜಕೀಯ ಮಾಡ್ತಕ್ಕಂಥ ಇಚ್ಛೆಯನ್ನು ಕೂಡ ಕಳೆದುಕೊಂಡಿದ್ದೇನೆ, ನನ್ನ ಶಾಸಕ ಸ್ಥಾನಕ್ಕೂ ಬೇಕಾದ ರಾಜೀನಾಮೆ ಕೊಡ್ತೇನೆ ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರೇ ಹೇಳಿಕೆಯನ್ನು ನೀಡಿದ್ದಾರೆ. ಇದು ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಆಡಳಿತಕ್ಕೆ ಹಿಡಿದಿರ್ತಕ್ಕಂಥ ಕೈಗನ್ನಡಿ. ಇದು ಯಾವ ರೀತಿ ಆಡಳಿತ ನಡೆಸ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳು ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಂಗ್ರೆಸ್ ಪಕ್ಷದ ಶಾಸಕರೇ ಮತ್ತು ರಾಜ್ಯದ ಜನರ ಮುಂದೆ ಬಿಚ್ಚಿಟ್ಟಿದ್ದಾರೆ. ಹಿಂದೆ BJP ಸರ್ಕಾರ ಇದ್ದಾಗ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಯಾಗಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಾಗ ಕರ್ನಾಟಕ ರಾಜ್ಯ ಇವತ್ತು ರೆವಿನ್ಯೂ ಸರ್ಪ್ಲಸ್ ಇತ್ತು. ಅಂಥ ಒಂದು ಕರ್ನಾಟಕ ರಾಜ್ಯ ಕಳೆದ ಒಂದು ವರ್ಷದಲ್ಲಿ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಯಾಕೆಂಥ ಹದಗೆಟ್ಟಿದೆ ಆರ್ಥಿಕ ಪರಿಸ್ಥಿತಿ? ಒಂದು ಕಡೆ ಭ್ರಷ್ಟಾಚಾರ, ಮತ್ತೊಂದು ಹಣಕಾಸಿನ ನಿರ್ವಹಣೆಯಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು. ಇದರ ನಡುವೆ ಇದಕ್ಕೆ ರಾಜ್ಯದ ಜನ ಬೆಲೆ ತೆತ್ತಕ್ಕಂಥ ಒಂದು ಸಂದರ್ಭವನ್ನು ಸೃಷ್ಟಿ ಮಾಡಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರ. ಮಾನ್ಯ ಮುಖ್ಯಮಂತ್ರಿಗಳ ನಿರ್ಧಾರ ರಾಜ್ಯದಲ್ಲಿನ ಬಡವರಿಗೂ ಕೂಡ ತೊಂದರೆ ಆಗ್ತದೆ, ಮಧ್ಯಮ ವರ್ಗದವರಿಗೂ ಕೂಡ ತೊಂದರೆ ಆಗ್ತದೆ ರಾಜ್ಯಾದ್ಯಂತ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ನಾವು ಕೈಗೆತ್ತಿಕೊಂಡಿದ್ದೇವೆ. ನಾನು ಇವತ್ತು ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಆಗ್ರಹ ಮಾಡ್ತೇನೆ, ತಮ್ಮ ಉಡಾಫೆ ಮಾತುಗಳನ್ನು ಬದಿಗಿಟ್ಟು ಪಕ್ಕದ ರಾಜ್ಯದಲ್ಲಿ ಹೀಗಿದೆ, ಪಕ್ಕದ ರಾಜ್ಯದಕ್ಕಿಂತ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇನ್ನೂ ಕೂಡ ಟ್ಯಾಕ್ಸಸ್ ಕಡಿಮೆ ಇದೆ, ಇದೇ ರೀತಿ ಉಡಾಫೆ ಮಾತುಗಳು ಇನ್ನೂ ಕೂಡ ಮುಖ್ಯಮಂತ್ರಿಗಳು ಮಾತನಾಡ್ತಾ ಇದ್ದಾರೆ. ತಮ್ಮ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವರ ಹೇಳಿಕೆಯನ್ನು ನೆನಪು ಮಾಡಿಕೊಡೋದಕ್ಕೆ ಇಷ್ಟಪಡ್ತೇನೆ. September 21 ಮಾನ್ಯ ಮುಖ್ಯಮಂತ್ರಿಗಳು ಹಿಂದೆ ನಮ್ಮ BJP ಸರ್ಕಾರ ವಿರುದ್ಧ ಹೇಳಿಕೆಯನ್ನು ಕೊಟ್ಟಿದ್ದರು. ತಮಿಳುನಾಡು ಮುಖ್ಯಮಂತ್ರಿ MK Stalin ಪೆಟ್ರೋಲ್ ಡೀಸೆಲ್ ಮೇಲೆ 3 ರೂಪಾಯಿ ಕಡಿತ ಮಾಡಿದ್ದಾರೆ. ಇದು September 21 ಹೇಳಿರ್ತಕ್ಕಂಥದ್ದು. ನಮ್ಮ ಸರ್ಕಾರ ಏನೋ, ಕಾಂಗ್ರೆಸ್ ಸರ್ಕಾರ ಏನಾರ ರಾಜ್ಯದಲ್ಲಿ ಇದ್ದಿದ್ರೆ ಕನಿಷ್ಠ 10 ರೂಪಾಯಿ ಆದ್ರೂ ಕಡಿಮೆ ಮಾಡ್ತಿದ್ವಿ ಪೆಟ್ರೋಲ್ ಡೀಸೆಲ್ ಮೇಲೆ ಅನ್ನುವ ಹೇಳಿಕೆಯನ್ನು ಮಾನ್ಯ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಿದ್ದಾಗ ಹೇಳಿದ್ರು. ಹಾಗೆ ನಾನು ತಮ್ಮ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳು ಕೇಳೋದಕ್ಕೆ ಇಚ್ಛಪಡ್ತೇನೆ, ಎಲ್ಲಿ ಹೋಯಿತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಬಡವರ ಪರವಾಗಿದ್ದಂಥ ಕಾಳಜಿ? ಬಡವರ ಬಗ್ಗೆ ಉದ್ದುದ್ದ ಭಾಷಣ ಮಾಡ್ತಕ್ಕಂಥ ಈ ಕಾಂಗ್ರೆಸ್ ಮುಖಂಡರು, ಮಾನ್ಯ ಮುಖ್ಯಮಂತ್ರಿಗಳು ಯಾಕೆ ಈ ರೀತಿ ಕೆಟ್ಟದಾಗಿ ನಡ್ಕೊಳ್ತಾ ಇದ್ದಾರೆ? ಈಗ ತಾನೇ ಬರಗಾಲದಿಂದ ರೈತರು ಕಂಗಾಲಾಗಿದ್ದಾರೆ, ಬರಗಾಲದಿಂದ ಹೊರ ಬರ್ತಕ್ಕಂಥ ಸಂದರ್ಭ, ಇಂಥ ಸಂದರ್ಭದಲ್ಲಿ ಡೀಸೆಲ್ ಪೆಟ್ರೋಲ್ ಮೇಲೆ 3-3.5 ರೂಪಾಯಿ ಜಾಸ್ತಿ ತೆರಿಗೆ ಜಾಸ್ತಿ ಮಾಡಿರ್ತಕ್ಕಂಥದ್ದು ರೈತರಿಗೂ ಕೂಡ ಇದು ಅನ್ಯಾಯ ಆಗ್ತದೆ. ಇವತ್ತು ಆಟೋ ಇರ್ಬೋದು, ಬಸ್ ಇರ್ಬೋದು, ಟ್ಯಾಕ್ಸಿಗಳಿರ್ಬೋದು, ಎಲ್ಲವೂ ಕೂಡ ದುಬಾರಿ ಆಗ್ತದೆ. ಇವತ್ತು ಜನಸಾಮಾನ್ಯರು ಬಳಸ್ತಕ್ಕಂಥ ವಸ್ತುಗಳು ದುಬಾರಿ ಆಗ್ತದೆ, ತರಕಾರಿ ಬೆಲೆ ಜಾಸ್ತಿ ಆಗ್ತದೆ. ಇದರ ನಡುವೆಯೂ ಕೂಡ ಮುಖ್ಯಮಂತ್ರಿಗಳ ಇಂಥ ನಿರ್ಧಾರ, ಇದು ಖಂಡಿತ ಇದು ಖಂಡಿಸ್ತಕ್ಕಂಥದ್ದು ಕೇವಲ ಭಾರತೀಯ ಜನತಾ ಪಾರ್ಟಿ ಅಷ್ಟೇ ಅಲ್ಲ, ರಾಜ್ಯದಲ್ಲಿ ಎಲ್ಲ ಸಂಘಟನೆಗಳು ಕೂಡ ಈ ಮುಖ್ಯಮಂತ್ರಿಗಳ ಕಾಂಗ್ರೆಸ್ ಸರ್ಕಾರ ನಿರ್ಧಾರವನ್ನು ವಿರೋಧ ಮಾಡ್ತಾ ಇದ್ದಾರೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದೇವೆ. ಮುಂದೆನೂ ಕೂಡ
ಎಲ್ಲಿಯವರೆಗೆ ಕಾಂಗ್ರೆಸ್ ಸರ್ಕಾರ ತನ್ನ ನಿರ್ಧಾರದಿಂದ ಹಿಂದೆ ಬರೋದಿಲ್ಲ ಅಲ್ಲಿಯವರೆಗೂ ಸಹ ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ನಾವು ಆಯೋಜನೆ ಮಾಡೋರಿದ್ದೇವೆ. ನಿಮ್ಮ ಹೋರಾಟಕ್ಕೆ ನಿಮ್ಮ ಜೊತೆ ಇರುವಂತಹ ಮೈತ್ರಿ ಪಕ್ಷವು ಕೂಡ ಸಪೋರ್ಟ್ ಮಾಡುತ್ತಾರೆ? ಎಲ್ಲರನ್ನು ಕೂಡ ಜೊತೆ ತೆಗೆದುಕೊಂಡು ಹೋಗ್ತೇವೆ. ಕೇವಲ ಜೆ ಡಿ ಎಸ್ ಪಕ್ಷ ಅಷ್ಟೇ ಅಲ್ಲ, ಜೆ ಡಿ ಎಸ್ ಪಕ್ಷವನ್ನು ಕೂಡ ಜೊತೆಲಿ ತೆಗೆದುಕೊಂಡು ಹೋಗ್ತೇವೆ. ಎಲ್ಲ ಸಂಘ ಸಂಸ್ಥೆಗಳ ಜೊತೆಲೂ ನಾವು ಮಾತನಾಡ್ತೇವೆ. ಯಾಕೆಂದರೆ ಏನು ಬೆಲೆ ತೆರಿಗೆ ಜಾಸ್ತಿ ಮಾಡಿದ್ದಾರೆ, ಎಲ್ಲ ವರ್ಗದ ಜನರು ಕೂಡ ಇದು ಮಾರಕ ಆಗಿರ್ತಕ್ಕಂಥದ್ದು ಈ ತೀರ್ಮಾನ. ಹಾಗೆ ಎಲ್ಲರನ್ನು ಕೂಡ ಜೊತೆಲಿ ತೆಗೆದುಕೊಂಡು ಹೋರಾಟವನ್ನು ಆಯೋಜನೆ ಮಾಡ್ತೇವೆ.